ಇವತ್ತು ನಾವು ನೀವೆಲ್ಲ ಬಹಳ ಪುಣ್ಯವಂತರು. ಈ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಅದೇ ಕಾಲದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರಾದಂತ ಸಿದ್ದರಾಮಯ್ಯನವರು ಕೂಡ ಹುಟ್ಟುಹಬ್ಬವನ್ನ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ದೇಶಕ್ಕೂ ಸಂಭ್ರಮ, ಕಾಂಗ್ರೆಸ್ಸಿಗರೂ ಸಂಭ್ರಮ, ಸಿದ್ದರಾಮಯ್ಯನವ್ರಿಗೂ ಸಂಭ್ರಮ, ನಿಮಗೂ ಸಂಭ್ರಮ, ನಮಗೂ ಸಂಭ್ರಮ. ನಮ್ಮ ಉದ್ದೇಶ ಈ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಸಿದ್ದರಾಮಯ್ಯನವರ ಅಧಿಕಾರ ನೀವು ನಾವೆಲ್ಲ ನೋಡಿದ್ದೇವೆ. 2013 ತಾರೀಕು ಶ್ರೀ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕವನ್ನು ಮಾಡಿದ್ರು. ಅವರು ಬಸವಣ್ಣವರ ಹುಟ್ಟಿದ ದಿನ, ಬಸವ ಜಯಂತಿ ದಿನ ಅಧಿಕಾರವನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು. ಬಸವಣ್ಣವರ ತತ್ವನೇ ಕಾಂಗ್ರೆಸ್ ಪಕ್ಷದ ತತ್ವ, ಇದನ್ನ ನಾವ್ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಧಿಕಾರ ತೆಗೆದುಕೊಂಡಾಗಿಂದ ಇಲ್ಲಿವರೆಗೂ ಈ ರಾಜ್ಯ ಕೊಟ್ಟಂತ ಕಾರ್ಯಕ್ರಮಗಳನ್ನ ಮೆಲುಕು ಹಾಕ್ಲಿಕ್ಕೆ ನಾವಿಲ್ಲಿದ್ದೇವೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು ಇದ್ದಾಗ ಸಿದ್ದರಾಮಯ್ಯನವರು ಇಂಥ ಸಂಭ್ರಮ ನಮ್ಮ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯಜಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳಿ ಒಪ್ಪಿ ಇವತ್ತು ಬಂದಿದ್ದಾರೆ. ರಾಹುಲ್ ಜಿ, ಆನ್ ಬಿಹಾಫ್ ಆಫ್ ದಿ